ವೀಕ್ಷಕರೇ ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರುತ್ತಿರುವ ಹಾಗೂ ಯುಜಿಡಿ ನೀರು ನಿಂತು ಕೆರೆಯಂತಾಗಿರುವ ಹೌಸಿಂಗ್ ಬೋರ್ಡ್ ಬಡಾವಣೆಗೆ ಮೇಯರ್ ಒಮ್ಮೆ ಸಹ ತಿರುಗಿ ನೋಡಿಲ್ಲ. ಅವರು ತಮ್ಮ ವಾರ್ಡ್ಗೆ ಮಾತ್ರ ಮೇಯರ್ ಆಗಿದ್ದು ನಗರಕ್ಕೆ ಮೇಯರ್ ಅಲ್ಲವೆಂದು ಮೂರನೇ ವಾರ್ಡಿನ ಹಿರಿಯ ಪಾಲಿಕೆ ಸದಸ್ಯ ಲಕ್ಷ್ಮೀ ನರಸಿಂಹರಾಜ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನಲ್ಲೇ ಅತಿ ದೊಡ್ಡ ವಾರ್ಡು ಎಂದೇ ಹೇಳಲಾಗುವ ಮೂರನೇ ವಾರ್ಡ್ನಲ್ಲಿ 20,000ಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದು ಈ ವಾರ್ಡ್ನಲ್ಲಿ 11 ಪೌರ ಕಾರ್ಮಿಕರಿದ್ದು ಅದರಲ್ಲಿ ಕೇವಲ 8 ಮಂದಿ ಪೌರ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೂರನೇ ವಾರ್ಡಿನ ಯಾವುದೇ ಪ್ರದೇಶ ಹಾಗೂ ಬಡಾವಣೆಗೆ ಹೋದರೆ ಎಲ್ಲೂ ಸಹ ಸ್ವಚ್ಛತೆ ಇಲ್ಲ, ಗಬ್ಬೆದ್ದು ನಾರುತ್ತಿದೆ. ವಾರ್ಡ್ನಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ. ಎಲ್ಲೆಡೆ ಮನೆಗಳಿಂದ ಹೊರಬರುವ ಮಲಿನ ನೀರು ರಸ್ತೆಗಳಲ್ಲೇ ನಿಂತು ಅಲ್ಲೇ ಇಂಗಿ ಹೋಗುತ್ತಿದೆ. ಕೆಲ ಚರಂಡಿಗಳು ನಾಮಕ ಅವಸ್ಥೆ ಇದ್ದು ನೀರು ಹರಿಯದೆ ಅಲ್ಲಲ್ಲೇ ನಿಂತು ಅವ್ಯವಸ್ಥೆಯ ಆಗರವಾಗಿದೆ. ಹೌಸಿಂಗ್ ಬೋರ್ಡ್ ಪ್ರದೇಶದಲ್ಲಿ ಒಳಚರಂಡಿಯ ನೀರು ಒಂದೆಡೆ ನಿಂತು ಮಿನಿ ಕೆರೆಯಂತಾಗಿದೆ. ಈ ನೀರಿನಲ್ಲಿ ಹಂದಿಗಳ ವಾಸಸ್ಥಾನವಾಗಿದೆ. ಈ ಪ್ರದೇಶದ ಸುತ್ತಲೂ ಸ್ವಚ್ಛತೆಯೇ ಕಾಣಬರುತ್ತಿಲ್ಲ. ಈ ಪ್ರದೇಶದ ಜನರು ಗಬ್ಬು ವಾಸನೆಯನ್ನ ಸೇವಿಸಿಕೊಂಡೇ ಜೀವನ ಮಾಡಬೇಕಾದ ದುಸ್ಥಿತಿ ಉಂಟಾಗಿದೆ. ಇಷ್ಟೆಲ್ಲ ಅವ್ಯವಸ್ಥೆ ಆಗರವಾಗಿರುವ ಈ ಪ್ರದೇಶಕ್ಕೆ ಮೇಯರ್ ಅವರು ಒಮ್ಮೆಯೂ ಸಹ ತಿರುಗಿ ಸಹ ನೋಡಿಲ್ಲ. ಸಮಸ್ಯೆಗಳ ನಿವಾರಣೆಗೆ ಕಿಂಚಿತ್ತ ಆಸಕ್ತಿ ತೆಗೆದುಕೊಳ್ಳುತ್ತಿಲ್ಲ. ಮೇಯರ್ ಅವರು ಸಾಮಾನ್ಯ ಸಭೆಗಳಲ್ಲೂ ಸಹ ಸದಸ್ಯರ ಸಮಸ್ಯೆಗಳನ್ನು ಕೇಳುವುದಿಲ್ಲ. ತಮಗೆ ಅನುಕೂಲವಾಗುವ ವಿಷಯಗಳ ಬಗ್ಗೆ ಚರ್ಚೆಗೆ ಮುಂದಾಗುತ್ತಾರೆ. ಜೊತೆಗೆ ತಮ್ಮ ವಾರ್ಡಿನ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತಾರೆ ವಿನಃ ನಗರದ ಅಭಿವೃದ್ಧಿ ಕಡೆಗೆ ಆಸಕ್ತಿ ಮಾಡುತ್ತಿಲ್ಲವೆಂದು ಸದಸ್ಯ ಲಕ್ಷ್ಮೀ ನರಸಿಂಹರಾಜು ಆರೋಪಿಸಿದರು. ಈ ಭಾಗದ ವಾರ್ಡ್ ನಂಬರ್ 3 ನಲ್ಲಿ ಅನೇಕ ಸಮಸ್ಯೆಗಳಿವೆ. ಈ ಸಮಸ್ಯೆಗಳಲ್ಲಿ 10% ವರ್ಕ್ ಕೂಡ ಆಗ್ತಾ ಇಲ್ಲ. ಬರೀ ರಸ್ತೆಗೆ ಅಲ್ಲಲ್ಲಿ ರಸ್ತೆಗೆ ಪ್ರಾಧಾನ್ಯತೆ ಕೊಟ್ಟಾಗಿದೆ. ಇನ್ನು ಉಳಿದಂಥ ಮುಖ್ಯವಾಗಿ ಅವಶ್ಯಕತೆ ಇರತಕ್ಕಂಥ ಸ್ವಚ್ಛತೆಗೆ ಎಲ್ಲರೂ ಕೂಡ ನಾವು ಆದ್ಯತೆಯನ್ನು ನೀಡಬೇಕಾದಂಥ ನಮ್ಮ ಕರ್ತವ್ಯ. ಆದರೆ ಸ್ವಚ್ಛತೆಗೆ ಇಲ್ಲಿ ಆದ್ಯತೆ ಕೊಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಈ ನಮ್ಮ ವಾರ್ಡಿನಲ್ಲಿ ಸುಮಾರು 15,000 ಜನ ಜನಸಂಖ್ಯೆ ಇದೆ. ಇದು ಬೃಹದಾಕಾರದಂಥ ದೊಡ್ಡ ವಾರ್ಡು, ಮತ್ತು ಅಷ್ಟೇ ಔಟ್ಸ್ಕರ್ಟ್ಸು ಕೂಡ. ಇಲ್ಲಿ ಅನೇಕ ಹೊಸ ಲೇಔಟ್ಗಳು ಕೂಡ ಆಗ್ತಾ ಇದ್ದಾವೆ, ಮತ್ತು ಹಳೆ ಲೇಔಟು ಹಳೆ ಊರುಗಳು ಕೂಡ ಇದ್ದಾವೆ. ಮೊದಲು ಕೇವಲ 4 ಊರುಗಳು ಮಾತ್ರ ಹಳೆವಿದ್ವು. ಈ ಹಳೆ ಊರುಗಳಲ್ಲಿ ಕಂಜೆಸ್ಟ್ ಆಗಿದೆ, ಮತ್ತು ಅಲ್ಲಿ ಹಳೆ ಸಮಸ್ಯೆಗಳು ಹಾಗೇ ಉಳಿದಿದ್ದಾವೆ. ಯಾಕಂದರೆ ಅಲ್ಲಿ ಮೂಲಭೂತ ಸೌಕರ್ಯದ ನೀರು ಕೊಟ್ಟಿದ್ವಿ, ಲೈಟು ಸ್ವಲ್ಪ ಕೊಟ್ಟಿದ್ವಿ, ಆದರೆ ಚರಂಡಿ ಎಲ್ಲೂ ಕೂಡ ಆಗಿಲ್ಲ. ಮತ್ತು IDSMT ಲೇಔಟು ಸುಮಾರು 85ನಲ್ಲಿ ಅಕ್ವೇಷನ್ ಆಗಿ IDSMT ಲೇಔಟಲ್ಲಿ 108 ಎಕರೆ ಜಮೀನಲ್ಲಿ ಆಗಿದೆ. ಅದರಲ್ಲಿ 26 ಎಕರೆ ಹೌಸಿಂಗ್ ಬೋರ್ಡು, ಮತ್ತು ಉಳಿದಂಥ ಜಾಗ IDSMT ಲೇಔಟಲ್ಲಾಗಿದೆ. ನಾವು ಮೂಲಭೂತ ಸೌಕರ್ಯ ಕೊಡಬೇಕಾದ್ರೆ ಅದರಲ್ಲಿ ನಮಗೆ ಇನ್ನೂ ಕೂಡ ಕೊಡೋಕ್ಕಾಗಿಲ್ಲ. ಯಾಕಂದರೆ 2008-09 ನಾನು ಕೌನ್ಸಿಲರ್ ಅವಾಗಲೂ ಆಗಿದ್ದೆ. ಆವಾಗಾದಂಥ ಟೈಮಲ್ಲಿ ಅಲ್ಲಿ ಚರಂಡಿನ ಕಲ್ಲಿನಲ್ಲಿ ಮಾಡಿದ್ರು. ಅದರಲ್ಲಿ ಏನು ಸಿಮೆಂಟಲ್ಲಿ ಮಾಡಿದರೆ ಇವತ್ತು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಅವತ್ತು ಕಲ್ಲು ಚರಂಡಿ ಮಾಡಿದಾಗ ಇವತ್ತೇನಾಗಿದೆ, ಎಲ್ಲ ಯಜ್ಞಗಳು ಎಲ್ಲ ಚರಂಡಿಗಳು ಕೂಡ ಕಲ್ಲನ್ನು ಚಪ್ಪಡಿ ಕಲ್ಲುಗಳನ್ನು ಎಲ್ಲ ಉದುರಿಸಿದ್ದೇವೆ. ಹಾಗಾಗಿ ದಿನನಿತ್ಯ ಚರಂಡಿಗಳ ಇದು ಯಜ್ಞದ ಕೊರತೆ, ಮತ್ತು ಹೊಸದಾಗಿ ಕಟ್ಟಡ ಕಟ್ತಿರೋರ್ದ ಸಮಸ್ಯೆ ಜಾಸ್ತಿ ಆಗಿದೆ.
ಅವರೆಲ್ಲ ಚರಂಡಿ ಫಿಲ್ ಮಾಡ್ಕತ್ತಾರೆ ಮತ್ತೆ ಮೇಲಾಗಿ ನಮ್ಮ ಯುಜಿಡಿ ಕೂಡ ಕನೆಕ್ಷನ್ ಆಗಿಲ್ಲ ನನ್ನ ವಾರ್ಡಲ್ಲಿ ತಮ್ಮ ವಾರ್ಡ್ನಲ್ಲಿ ಚರಂಡಿಗಳ ನಿರ್ಮಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಲಕ್ಷ್ಮಿ ನರಸಿಂಹರಾಜು ಒತ್ತಾಯಿಸಿದರು ಮೂರನೇ ವಾರ್ಡ್ ಸಮಗ್ರವಾಗಿ ಬೆಳೆದಿದೆಯಾದರೂ ಅದಕ್ಕೆ ತಕ್ಕಂತೆ ಮೂಲಭೂತ ಸೌಕರ್ಯಗಳಲ್ಲಿ ಚರಂಡಿಗಳ ವ್ಯವಸ್ಥೆ ಇಲ್ಲದೆ ಅದ್ವಾನವಾಗಿ ಸಮಸ್ಯೆಗಳ ಆಗರವಾಗಿದೆ ಎಂದು ಮಾಜಿ ನಗರಸಭಾ ಸದಸ್ಯ ಹಾಗೂ ವಕೀಲ ಜಯರಾಮ್ ಹೇಳಿದ್ದಾರೆ ನನ್ನ ಹೆಸರು ಜಯರಾಮ್ ಅಂತ ವಕೀಲರು ಮಾಜಿ ನಗರಸಭಾ ಸದಸ್ಯರು ನಾನು 95 ರಿಂದ 2001 ರವರೆಗೂ ಸಿರಾಗೇಟ್ ಮೂರನೇ ವಾರ್ಡ್ಗೆ ನಗರಸಭಾ ಸದಸ್ಯರಾಗಿ ಕೆಲಸ ಮಾಡಿದೆ ಈಗ ಇತ್ತೀಚೆಗೆ ನಮ್ಮ ಮೂರನೇ ವಾರ್ಡಲ್ಲಿ ಏನಂದ್ರೆ ಎಲ್ಲಾ ಹೊಸ ಲೇಔಟ್ ಆಗಿರೋದ್ರಿಂದ ಚರಂಡಿ ಸಮಸ್ಯೆ ತುಂಬಾನೇ ಇದೆ ಇಲ್ಲಿ ನಾನು ನಮ್ಮ ಕಾರ್ಪೊರೇಟರ್ ಆದಂತ ಲಕ್ಷ್ಮಿ ನರಸಿಂಹರಾಜ್ ಅವರನ್ನ ಕೇಳ್ಕೊಂಡಾಗ ಅವರು ಬಂದು ಸ್ಥಳ ಪರಿಶೀಲನೆ ಎಲ್ಲ ಮಾಡಿ ನೋಡಿದ್ರು ಈಗ ಮೊನ್ನೆ ಒಂದು 2 ತಿಂಗಳಿಂದೆ ತುಂಬಾ ಮಳೆ ಆಗಿದ್ರಿಂದ ನಮ್ಮದು ಸ್ವಲ್ಪ ತಗ್ಗು ಪ್ರದೇಶದಲ್ಲಿ ಇರೋದ್ರಿಂದ ಮಳೆ ನೀರೆಲ್ಲ ನಾ ಈ ಕಡೆ ಶ್ರೀದೇವಿ ಕಾಲೇಜು ಮೇಲ್ಗಡೆ ಇದು ಸ್ವಲ್ಪ ಡೌನ್ ಆಗಿರೋದ್ರಿಂದ ಎಲ್ಲ ತುಂಬಿಕೊಂಡು ನಮ್ಮ ಕಾಂಪೌಂಡ್ ಗೆಲ್ಲ ಹಾನಿ ಆಗಿದೆ ಈಗ ರಾಜಾವರ್ ಕೇಳ್ಕೊಂಡಿರೋದ್ರಿಂದ ಅವರು ಬಂದು ಸ್ಥಳ ಪರಿಶೀಲನೆ ಎಲ್ಲ ಮಾಡಿ ಅದು ಮಾಡಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ನಮಗೆ ಈ ಭರವಸೆ ಕೊಟ್ಟಿದ್ದಾರೆ ಅದರಿಂದ ಅವರಿಗೆ ತುಂಬಾ ಧನ್ಯವಾದಗಳು ನಮಗೆ ಆದಷ್ಟು ಬೇಗ ಇದೊಂದಿಷ್ಟು ಚರಂಡಿ ಕೆಲಸ ಮಾಡ್ಕೊಟ್ರೆ ಈ ಪ್ರದೇಶದಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಒಟ್ಟಾರೆ ಮೂರನೇ ವಾರ್ಡಿನ ಕೆಲ ಪ್ರದೇಶಗಳಲ್ಲಿ ಡಾಂಬರೀಕರಣ ಕಾಮಗಾರಿ ಬರದಿಂದ ಸಾಗಿದ್ದು ಇನ್ನು ಉಳಿದ ಹಲವಾರು ಬಡಾವಣೆಗಳು ಮಣ್ಣಿನ ರಸ್ತೆಗಳಿಂದ ಕೂಡಿದ್ದು ರಸ್ತೆಗಳ ಅಭಿವೃದ್ಧಿಗೆ ಪಾಲಿಕೆ ಮುಂದಾಗಲೆಂದು ನಾಗರಿಕರು ಒಕ್ಕೊರಲಿನಿಂದ ಆಗ್ರಹಿಸಿದ್ದಾರೆ ಕ್ಯಾಮೆರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರು ನಗರದ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಸಂತ ನಮನ ಸ್ಮರಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಕುರಿತಾದ ಒಂದು ವರದಿ ಇದೆ ನೋಡಿ ಕಾರ್ಯಕ್ರಮವನ್ನು ಮಾತೃಹೃದಯಿ ಸದ್ಗೃಹಿಣಿ ನಿಸ್ವಾರ್ಥ ಸೇವಕಿ ದೈವಭಕ್ತೆ ಶ್ರೀ ಆರ್ಎಲ್ ರಮೇಶ್ ಬಾಬುರವರ ಧರ್ಮಪತ್ನಿ ಶ್ರೀಮತಿ ವಸಂತ ರಮೇಶ್ ಅವರ ಭಾವಪೂರ್ಣ ಶ್ರದ್ಧಾಂಜಲಿ ಪ್ರಯುಕ್ತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಮಗೆ ತುಮಕೂರಿನ ಜಿಲ್ಲೆ ಒಂದೇ ಅಲ್ಲ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ನಮ್ಮ ರಮೇಶ್ ಬಾಬು ಅವರಿಗಿಂತ ಹೆಚ್ಚಿಗೆ ಪ್ರೀತಿ ವಿಶ್ವಾಸ ಇದ್ದಿದ್ದು ವಸಂತಮ್ಮನವ್ರ ಮೇಲೆ ಅವ್ರಿಗೆ ಆ ದಾನ ಆ ಸಂಸ್ಕಾರ ಅದು ನಿಜವಾಗಲೂ ಯಾರೊಬ್ಬರು ಹೇಳಿ ಮಾಡಿಸೋದಂಥದ್ದಲ್ಲ ಇನ್ನೊಬ್ಬರಿಗೆ ಮಾದರಿಯಾಗ ಅಂತ ಜೀವನ ಪರಿಪೂರ್ಣ ಜೀವನ ನಡೆಸಿದವರು ವಸಂತಮ್ಮನವರು ಅವರ ಕುಟುಂಬಕ್ಕೆ ಬಂಧುವರ್ಗಕ್ಕೆ ಎಲ್ಲರಿಗೂ ಅದು ಈಗ ಬರೀ ಅದು ನಷ್ಟ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ ಅಂತ ಪರಿಪೂರ್ಣ ಜೀವನವಂತ ನಡೆಸಿದಂಥ ಆ ತಾಯಿ ಆತ್ಮಕ್ಕೆ ಶಾಂತಿಗೂ ಸಿಗಲಿ ಅಂತೇಳಿ ನಮ್ಮ ತುಮಕೂರು ಜನತೆಯ ಪರವಾಗಿ ನಾನು ಕೇಳ್ಕೊತೀನಿ ತುಮಕೂರಿನ ಸೋಮೇಶ್ವರದಲ್ಲಿರುವ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆಯೋಜನೆ ಮಾಡಲಾಗಿದ್ದು ಇನ್ನು ಈ ಸ್ಮರಣ ಕಾರ್ಯಕ್ರಮದಲ್ಲಿ ಹರಿನಾಮ ಸ್ಮರಣೆ ಪುಷ್ಪನಮನ ನುಡಿನಮನ ಗೀತನಮನ ತುಳಸಿ ಸಸಿ ವಿತರಣೆ ನೇತ್ರದಾನ ಮತ್ತು ರಕ್ತದಾನ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ವಸಂತ ನಮನ ಸ್ಮರಣಾರ್ಥ ಕಾರ್ಯಕ್ರಮಕ್ಕೆ ಬಂದಿದ್ದ ಅಂತಹ ಬಂಧು ಬಾಂಧವರು ಮಾತನಾಡಿದರು ನಮಸ್ಕಾರ ಶ್ರೀಧರ್ಮೂರ್ತಿ ಅಂತ ಹೇಳಿ ನಮ್ಮ ಆರ್ಯವೈಶ್ಯ ಸಮುದಾಯದಲ್ಲಿ ಒಬ್ಬ ಯುವಕನ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅದೇ ರೀತಿ ಎಲ್ಲರ ಪ್ರೀತಿ ಪಾತ್ರನಾಗಿ ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಮತ್ತು ಹಿರಿಯರ ನಡವಳಿಕೆಯಂತೆ ಒಂದು ಆರ್ಯವೈಶ್ಯ ಅಂದರೆ ವೈಶ್ಯ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷನಾಗಿ ಸತತ 10 ವರ್ಷಗಳ ಕಾಲ ರಾಜ್ಯದಲ್ಲಿ ಅತ್ಯುನ್ನತವಾದಂತಹ ಒಂದು ಸಂಸ್ಥೆಯನ್ನು ಕಟ್ಟಿ ನಿರಂತರವಾಗಿ 10 ವರ್ಷ 25% ಡಿವಿಡೆಂಡ್ಗೆ ಕೊಡುವಂಥ ಪಾತ್ರನಾಗಿ ನಮ್ಮ ಸಮುದಾಯದಲ್ಲಿ ನಾನು ಗುರುತಿಸಲ್ಪಟ್ಟಿರೋದ್ರ ಜೊತೆಯಲ್ಲಿ ಸಾರ್ವಜನಿಕವಾಗಿ ಗುರುತಿಸಲ್ಪಟ್ಟಿದ್ದೀನಿ ಈ ದಿನ ವಸಂತ ನಮನ ಅಂತ ಒಂದು ಕಾರ್ಯಕ್ರಮ ವಸಂತ ನಮನ ಅಂದರೆ ವಸಂತಕ್ಕ ಅವರು ನಾನು ಒಂದೇ ಊರಿನವರು ವಸಂತಕ್ಕ ಮಧುಗಿರಿ ತಾಲೂಕು ಬ್ಯಾಲ್ಯ ಗ್ರಾಮದ ಮೊಮ್ಮಗಳು ಅವ್ರ ಪಕ್ಕದ ಮನೆಯೇ ನನ್ನದು ಮತ್ತು ಅವರು ನನ್ನ ಜೊತೆಯಲ್ಲಿ ಭಾಳ ವರ್ಷದಿಂದ ಆತ್ಮೀಯರು ರಮೇಶ್ ಬಾಬು ಅವರು ಮುಖ್ಯವಾಗಿ ವ್ಯಾಪಾರಕ್ಕೆ ಬರಬೇಕಾದಾಗ ಆ ರೈಸ್ ಮಿಲ್ಲು ನನ್ನದೇ ರೈಸ್ ಮಿಲ್ನ ಅವರಿಗೆ ಬಾಡಿಗೆ ಕೊಟ್ಟಂತಹ ಸನ್ನಿವೇಶ ನನ್ನ ರೈಸ್ ಮಿಲ್ ನಂತರ ಅವರ ಸ್ವಂತ ಉದ್ದಿಮೆಯಾಗಿ ಸ್ವಂತ ರೈಸ್ ಮಿಲ್ಗಳನ್ನು ನಡೆಸ್ತಕ್ಕಂಥ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ತಕ್ಕಂಥ ದಾನ ಧರ್ಮಗಳಲ್ಲಿ ಕೊಡ್ತಕ್ಕಂಥ ಹಿರಿಯರಿಗೆ ಸಂಸ್ಕಾರವಂತರಿಗೆ ಜೊತೆಯಲ್ಲಿ ಬೆಳೆಯುವಂಥ ಒಂದು ಅವಕಾಶ ಸಿಕ್ಕಿದೆ ಆ ವ್ಯಕ್ತಿ ಅದೇ ರೀತಿಯಾಗಿ ಹೋಗ್ತಾ ಇದ್ದಾನೆ
ಆ ವ್ಯಕ್ತಿಗೆ ಬೆನ್ನೆಲುಬಾಗಿ ನಮ್ಮ ವಸಂತಕ್ಕ ಇವತ್ತಿನ ದಿನ ಅವರು ಇಲ್ಲ. ನಮಸ್ತೆ ಎಲ್ಲರಿಗೂ. ಶ್ರೀಮತಿ ವಸಂತ ರಮೇಶ್ ಅವರ ಸ್ಮರಣಾರ್ಥ ದಿನ ನಿಜಕ್ಕೂ ಕೂಡ ಒಂದು ನೋವಿನ ದಿನ. ಕಾರಣ ಏನಂದರೆ ಅವರು ಗೃಹಸ್ಥಾಶ್ರಮದ ಸತಿಪತಿಗಳಾಗಿದ್ದರು. ಏನು ಗೃಹಸ್ಥಾಶ್ರಮದಲ್ಲಿ ನಡೀತಾ ಇತ್ತು ಅವರು ರಮೇಶ್ ಅವರು ಕಾಯಕವನ್ನು ಮಾಡಿದಂಥ ದಿನದಲ್ಲಿ ಇವರು ಅವರ ಪತಿ ಸತಿಯಾಗಿ ಏನು ಮನೆಯಲ್ಲಿ ಎಲ್ಲ ರೀತಿಯ ಕಾರ್ಯಗಳನ್ನು ಮುಗಿಸಿ ಮತ್ತು ಅತಿಥಿಗಳ ಸತ್ಕಾರವನ್ನು ಅದೇ ರೀತಿ ಮಾಡಿ ಧರ್ಮದ ಪ್ರಚಾರವನ್ನು ಮತ್ತು ಏನು ಧರ್ಮ ಕೆಲಸಗಳನ್ನು ಸಾಕಷ್ಟು ಮಾಡಿದರು. ನಮ್ಮ ಅವರ ಒಡನಾಟ ನಾವು ಒಂದು ಅತಿರುದ್ರ ಮಹಾಯಾಗ ಅಂತ ಕಾರ್ಯಕ್ರಮ ಮಾಡಿದ್ವಿ. ಆ ಒಂದು ವೇಳೆಯಲ್ಲಿ ಸುಮಾರು ಅವರು ಅಷ್ಟು ಜನಕ್ಕೆ ದಿನಕ್ಕೆ 10,000 ಜನಕ್ಕೆ ಊಟ ಆಗ್ತಾ ಇತ್ತು. ಅಷ್ಟೂ ಕೂಡ ಅಕ್ಕಿಯನ್ನು ರಮೇಶ್ ಬಾಬು ಅವರು ದಾನದ ರೂಪದಲ್ಲಿ ಕೊಟ್ಟರು. ಕೊಟ್ಟಿದ್ದು ಎಷ್ಟು ದೊಡ್ಡ ಗುಣ ಅಂದರೆ ಪ್ರತಿದಿನವೂ ಬಂದು ಆ ಕಾರ್ಯಕ್ರಮಕ್ಕೆ ಬಂದು ಊಟವನ್ನು ಅವರೇ ಎಲ್ಲರಿಗೂ ಬಡಿಸ್ತಾ ಇದ್ರು. ಏನಿಗೆ ಯಾವುದೇ ಕೆಲಸ ಇರಲಿ, ಕ್ಲೀನಿಂಗ್ ಇರಲಿ, ಏನಿರಲಿ, ಆ ಒಂದು ಸೇವಾ ಮನೋಭಾವದಿಂದ ಮಾಡ್ತಿದ್ರು. ಭಗವಂತ ಭಾಳ ಬೇಗ ಅವರಿಗೆ ಒಂದು ಮುಕ್ತಿಯನ್ನು ಕೊಟ್ಟಿದ್ದು ನೋವಾಗುತ್ತೆ. ಮತ್ತು ಅವ್ರ ಕುಟುಂಬದ ಜೊತೆ ನಾವೆಲ್ಲ ಇರ್ತೀವಿ. ಅವರು ಅವ್ರ ಕುಟುಂಬದಲ್ಲಿ ಅವ್ರು ಮತ್ತೆ ಹುಟ್ಟಿ ಬರಲಿ ಅಂತ ನಾವು ಆಶಿಸ್ತಾ ಈ ಒಂದು ಇದಕ್ಕೆ ನಮ್ಮ ವಂದನೆಗಳನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರ ಹಾಲ್ಕುರಿಕೆ ಶ್ರೀ ಕೆಂಪಮ್ಮ ದೇವಿ ಶ್ರೀ ಪ್ಲೇಗಿನಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಬನ್ನಿಮರ ಈಚಲ ಮರ ಹತ್ತುವ ಕಾರ್ಯಕ್ರಮವು ಭಕ್ತರ ಮೈ ನವಿರೇಳಿಸುವಂತೆ ಮಾಡಿತ್ತು. ಈ ಕುರಿತಾದ ಒಂದು ವರದಿ ಇದೆ, ನೋಡಿ. ರಥೋತ್ಸವದಿಂದ ಇಳಿದ ಶ್ರೀ ಕೆಂಪಮ್ಮ ದೇವಿ ಶ್ರೀ ಪ್ಲೇಗಿನಮ್ಮ ದೇವಿಗೆ ಪೂಜೆ ಸಲ್ಲಿಸಿ ದೇವಿ ಮೈ ಮೇಲೆ ಅವಹಾನೆಗೊಂಡ ಅರ್ಚಕ ಮುಳ್ಳುಗಳಿಂದ ಕೂಡಿದ ಈಚಲ ಮರವನ್ನ ಏರುತ್ತಿದ್ದಂತೆ ಜಾತ್ರೆಯಲ್ಲಿ ನೆರೆದಿದ್ದ ಭಕ್ತರಲ್ಲಿ ಹರ್ಷೋದ್ಗಾರ ಮನೆ ಮಾಡಿತ್ತು. ಮುಳ್ಳುಗಳ ನಡುವೆ ಮರವೇರಿದ ಅರ್ಚಕ ಪೂಜೆ ಸಲ್ಲಿಸಿ ಮರದಿಂದ ಕೆಳಗೆ ಇಳಿಸಲಾಯಿತು. ಶ್ರೀ ಕೆಂಪಮ್ಮ ದೇವಿ ಶ್ರೀ ಪ್ಲೇಗಿನಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಆರತಿ ಬಾನ ಹಾಗೂ ಶ್ರೀ ಪ್ಲೇಗಿನಮ್ಮ ದೇವಿ ಗಂಗಸ್ನಾನ ನಡೆಸಲಾಯಿತು. ತೇರುಬೀದಿಯ ಮಜ್ಜನ ಬಾವಿಯಿಂದ ಕಳಶ ಸ್ಥಾಪನೆ ಮಾಡಿ ನಡೆಮುಡಿಯೊಂದಿ ಮೂಲಸ್ಥಾನಕ್ಕೆ ಕರೆತರಲಾಯಿತು. ನಂತರ ದಿನ ನಡೆದ ಶ್ರೀ ಕೆಂಪಮ್ಮ ದೇವಿ ಗಂಗಾಸ್ನಾನದಲ್ಲಿ ಮಜ್ಜನ ಬಾವಿಯಲ್ಲಿ ಕಳಶ ಸ್ಥಾಪನೆಗೊಂಡು ಶ್ರೀ ಕೆಂಪಮ್ಮ ದೇವಿ ಶ್ರೀ ಪ್ಲೇಗಿನಮ್ಮ ದೇವಿಯವರನ್ನ ಪುಷ್ಟಾಲಂಕೃತ ದರ್ಬಾರ ವಾಹನದಲ್ಲಿ ಕೂರಿಸಿ ಕೀಲುಕುದುರೆ ನರ್ತನ, ನಾಸಿಕ್ ಡೋಲ್ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಲಾತಂಡಗಳೊಂದಿಗೆ ಉತ್ಸವ ನೆರವೇರಿಸಲಾಯಿತು. ಬೆಳಗ್ಗೆ ಮಹಾರಥೋತ್ಸವ, ನಂತರ ಅಮ್ಮವರ ಬನ್ನಿಮರ ಹತ್ತುವ ಕಾರ್ಯಕ್ರಮ, ನಂತರ ಉಯ್ಯಾಲೆ ಉತ್ಸವ ನಡೆಸಲಾಯಿತು. ರಥೋತ್ಸವದಲ್ಲಿ ಕಿಟ್ಟೆಮೇಳ, ಚಂಡೆವಾದನ ಸೇರಿದಂತೆ ವಿವಿಧ ಸಾಂಪ್ರದಾಯಿಕ ಕಲಾತಂಡಗಳೊಂದಿಗೆ ರಥೋತ್ಸವ ಹಾಗೂ ಅಮ್ಮನವರಿಗೆ ಮಣ್ಣೆವು ನಡೆಸಲಾಯಿತು. ಜಾತ್ರೆಗೆ ಆಗಮಿಸಿದ ಭಕ್ತಾದಿಗಳಿಗೆ ಉಚಿತ ಅನ್ನಸಂತರ್ಪಣೆ ಹಾಗೂ ಪಾನಕ ಫಲಹಾರ ವಿತರಿಸಲಾಯಿತು. ಜಾತ್ರೆಯಲ್ಲಿ ಹರಕೆ ಹೊತ್ತ ಭಕ್ತರು ಪೂಜೆ ಸಲ್ಲಿಸಿ ಭಕ್ತಿ ಸಮರ್ಪಿಸಿದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಪಾವಗಡ ತಾಲೂಕಿನ ವೆಂಕಟಮ್ಮನಹಳ್ಳಿ ಗ್ರಾಮದ ವಾಸಿಗಳಾದ ಮೂರು ಜನ ನಿನ್ನೆ ಪೇರೂರು ಡ್ಯಾಂನಲ್ಲಿ ಮೀನು ಹಿಡಿಯಲು ಹೋಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಒಂದೇ ಕುಟುಂಬದ ಮೂರು ಜನ ನೀರು ಪಾಲಾಗಿದ್ದಾರೆ. ಮೃತರು ಒಂದೇ ಕುಟುಂಬದವರಾಗಿದ್ದು 45 ವರ್ಷದ ನಾಗರಾಜು, 15 ವರ್ಷದ ರಕ್ಷಾ ಹಾಗೂ 28 ವರ್ಷದ ರಾಮಾಂಜಿ ಸಾವನ್ನಪ್ಪಿದವರು ಎನ್ನಲಾಗಿದೆ. ಜಿಲ್ಲಾ ಪಂಚಾಯಿತಿ ಸದಸ್ಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ವಿ ವೆಂಕಟೇಶ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಇದೇ ವೇಳೆ ಕುಟುಂಬಸ್ಥರಿಗೆ 1 ಲಕ್ಷ ರೂಪಾಯಿ ಆರ್ಥಿಕ ಸಹಾಯ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ನಿನ್ನೆ ನಡೆದ ಪೇರೂರು ಡ್ಯಾಮ್, ಈ ಮೂವರು ತಂದೆ ಮಗಳು ಮಗ ತಮ್ಮ ತಂದೆ ಮಗಳು ತಮ್ಮ ಮೂರು ನಿನ್ನೆ ಇನ್ನು ಪೇರೂರು ಡ್ಯಾಮ್ಗೆ ಹೋಗಿ ಮೀನು ಹಿಡೀಲಿಕ್ಕೆ ಹೋಗಿ ಕಾಲು ಜಾರು ಬಿದ್ದು ಮೂವರು ಸಾವನ್ನಪ್ಪಿದ್ದಾರೆ. ಇವರು ಕುಟುಂಬಕ್ಕೆ ಸರ್ಕಾರದಿಂದ ಕೂಡಲೇ ನಷ್ಟ ಪರಿಹಾರವನ್ನು ಕೊಡಬೇಕಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಈ ಕುಟುಂಬಕ್ಕೆ ವೆಂಕಟಮ್ಮನಹಳ್ಳಿ ಗ್ರಾಮದ
ಈ ವೇಳೆ ಮುಖಂಡ ವೆಂಕಟಮ್ಮನ ಹಳ್ಳಿ ಗ್ರಾಮದ ಬತ್ತಿನೇನಿ ನಾನಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚನ್ನಕೇಶವ, ಶಾಂತಿನಾರಾಯಣ್ ಹಾಗೂ ಗ್ರಾಮಸ್ಥರು ಇದ್ದರು. ಇಮ್ರಾನುಲ್ಲಾ, ಅಮುಕ್ ಟಿವಿ, ಪಾವಗಡ. ಸಂಜೀವಿನಿ ತಾಣವಾದ ಸಿದ್ದರಬೆಟ್ಟದ ಶ್ರೀ ಸಿದ್ದೇಶ್ವರ ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ. ವಿಶ್ವಕ್ಕೆ ಯಾವುದೇ ಮಾರಕ ಕಾಯಿಲೆ ಹರಡದಂತೆ ಸಿದ್ದೇಶ್ವರ ಸ್ವಾಮಿಯ ಕೃಪೆ ಸದಾ ನಮ್ಮ ಮೇಲಿರಲಿ ಎಂದು ಸಿದ್ದರಬೆಟ್ಟ ಶ್ರೀಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಕೊರಟಗೆರೆಯಲ್ಲಿ ತಿಳಿಸಿದರು. ಕೊರಟಗೆರೆ ತಾಲೂಕಿನ ಸುಪ್ರಸಿದ್ದ ಪುಣ್ಯಕ್ಷೇತ್ರ ಸಂಜೀವಿನಿ ಕ್ಷೇತ್ರವೆಂದೇ ಪ್ರಸಿದ್ದಿ ಪಡೆದಿರುವ ಸಿದ್ದರಬೆಟ್ಟದಲ್ಲಿ ಸೋಮವಾರ ಏರ್ಪಡಿಸಲಾಗಿದ್ದ ಶ್ರೀ ಸಿದ್ದೇಶ್ವರ ಸ್ವಾಮಿ ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಸಿದ್ದೇಶ್ವರ ಸ್ವಾಮಿಯ ಕೃಪೆಯಿಂದ ಸಕಾಲಕ್ಕೆ ಮಳೆ ಬೆಳೆಯಾಗಿ ಗ್ರಾಮೀಣ ಪ್ರದೇಶದ ರೈತಾಪಿ ವರ್ಗ ನೆಮ್ಮದಿಯ ಜೀವನ ಸಾಗಿಸಲಿ. ಮುಜರಾಯಿ ಇಲಾಖೆಯಿಂದ ರಥೋತ್ಸವ ಕಾರ್ಯಕ್ರಮ ನಡೆದರೆ ಭಕ್ತರಿಂದ ಮೂರು ದಿನ ಅನ್ನ ಸಂತರ್ಪಣೆ ನಡೆಯಲಿದೆ. ಸಿದ್ದರಬೆಟ್ಟ ಕ್ಷೇತ್ರದಲ್ಲಿ ಮೂರು ದಿನಗಳ ಕಾಲ ಜಾತ್ರಾ ಮಹೋತ್ಸವವು ಭಕ್ತರ ಸಹಕಾರದಿಂದ ವಿಜೃಂಭಣೆಯಿಂದ ಜರುಗಲಿದೆ ಎಂದು ತಿಳಿಸಿದರು. ಕ್ಷೇತ್ರದ ಸಿದ್ದರಬೆಟ್ಟದ ಸಿದ್ದೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದ ಪದ್ಧತಿಯಂತೆ ಶ್ರೀರಾಮನವಮಿಯ ಮಾರನೇ ದಿವಸದಂದು ಮಹಾರಥೋತ್ಸವವು ಎಲ್ಲ ಸದ್ಭಕ್ತರ ಸಹಕಾರದೊಂದಿಗೆ ಮುಜರಾಯಿ ಇಲಾಖೆಯ ಒಂದು ಸಿಬ್ಬಂದಿ ವರ್ಗದ ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಇವತ್ತು 12 ಗಂಟೆಗೆ ಮಹಾರಥೋತ್ಸವ ನಡೆದಿದೆ. ಸದ್ಭಕ್ತರೇ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಇವತ್ತು ಈ ವರ್ಷ ಪಾಲ್ಗೊಂಡು ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ತಮ್ಮ ಪೂಜಾ ಕೈಂಕರ್ಯವನ್ನು ಸೇವೆಯನ್ನು ಸಲ್ಲಿಸಿದ್ದಾರೆ. ಭಕ್ತರ ಎಲ್ಲರ ಒಂದು ಪ್ರಾರ್ಥನೆ ಇಷ್ಟೇ, ಭಗವಂತನಲ್ಲಿ ಲೋಕಕ್ಕೆ ಬಂದಿರತಕ್ಕಂಥ ಯಾವುದೇ ತೊಂದರೆಗಳು, ಗಂಡಾಂತರಗಳು ಅಥವಾ ರೋಗಗಳು ಈ ಲೋಕಕ್ಕೆ ಬಾರದಿರಲಿ, ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಹಾಗೆ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಇವತ್ತು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಎಲ್ಲ ಭಕ್ತರು ಒಕ್ಕೋಲರಿಂದ ಸ್ವಾಮಿಯ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದರೆ ಆ ಭಗವಂತನಲ್ಲಿ ನಾವಾದರೂ ಪ್ರಾರ್ಥನೆ ಮಾಡೋದು ಇಷ್ಟೇ, ಜಗತ್ತನ್ನು ಸುಖವಾಗಿರಬೇಕು, ಎಲ್ಲ ಜೀವರಾಶಿಗಳು ಮಾನವ ಕುಲಕೋಟಿಯು ಸುಖ ಶಾಂತಿಯಿಂದ ನಮ್ಮದು ಬದುಕಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಭಗವಂತನ ಸದಾಕಾಲ ಆಶೀರ್ವಾದ, ಆತನ ಶ್ರೀರಕ್ಷೆ ಬೇಕು. ಯಾವುದೇ ಮಾರಣಾಂತಿಕವಾಗಿರತಕ್ಕಂಥ ರೋಗಗಳಾಗಲಿ, ಕಾಯಿಲೆಗಳಾಗಲಿ ಯಾವುದೇ ಬಾರದೇ ಇರಲಿ, ಸಕಾಲಕ್ಕೆ ಒಳ್ಳೆಯ ಮಳೆಯಾಗಿ ಒಳ್ಳೆಯ ಬೆಳೆಯಾಗಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಈ ಒಂದು ಸಂದರ್ಭದಲ್ಲಿ, ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಸಿದ್ದೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಕೊರಟಗೆರೆ ತಹಶೀಲ್ದಾರ್ ನಹೀದಾ ಮಾತನಾಡಿ, ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಸಿದ್ದರಬೆಟ್ಟದ ಶ್ರೀ ಸಿದ್ದೇಶ್ವರ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿದೆ. ಸ್ವಾಮಿಯ ದರ್ಶನಕ್ಕೆ ಆಗಮಿಸುವ ಭಕ್ತರಿಗೆ ದಾಸೋಹ ವ್ಯವಸ್ಥೆಯನ್ನು ಮುಜರಾಯಿ ಇಲಾಖೆ ಮತ್ತು ಸ್ಥಳೀಯ ಭಕ್ತರಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ದಿನ ಕೊರಟಗೆರೆ ತಾಲೂಕಿನ ನಮ್ಮ ಈ ಚಂದ್ರದುರ್ಗ ಹುಬ್ಬಳಿಯ ಎ ವರ್ಗದ ದೇವಸ್ಥಾನ ಸಿದ್ದರಬೆಟ್ಟ ದೇವಸ್ಥಾನದಲ್ಲಿ ಇವತ್ತು ರಥೋತ್ಸವ ಇತ್ತು. ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದಂಥ ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ಎಲ್ಲ ಭಕ್ತಾದಿಗಳು ಹೇಳಿದ್ವಿ, 16 ಹಳ್ಳಿಯಿಂದ ಬಂದು ಅವರಾಗವರೇ ಒಂದು ಥರ ದಾಸೋಹವನ್ನು ಏರ್ಪಾಡು ಮಾಡಿದ್ದಾರೆ. ಮೂರು ದಿನ ಸತತವಾಗಿ ದಾಸೋಹ ನಡೆಯುತ್ತೆ ಮತ್ತು ರಥೋತ್ಸವ ಈ ದಿನ 12.5 ಗಂಟೆಗೆ ಪಾರ್ಟಿಗೆ ರಥೋತ್ಸವ ನಡೆಯುತ್ತೆ. ತುಂಬ ಸುಸೂತ್ರವಾಗಿ, ತುಂಬ ಸಂತೋಷವಾಗಿ ಪೂಜೆ ಭಕ್ತಾದಿಗಳು ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು ಮತ್ತು ದಾಸೋಹ ಸತತ ಮೂರು ದಿನ ಇದೆ. ಸಿದ್ದರಬೆಟ್ಟದ ಶ್ರೀ ಸಿದ್ದೇಶ್ವರ ದೇವಾಲಯದ ಅರ್ಚಕ ಮಹೇಶ್ ಮಾತನಾಡಿ, ಶ್ರೀರಾಮನವಮಿ ಹಬ್ಬದ ಮಾರನೆಯ ದಿನ ಸಿದ್ದರಬೆಟ್ಟ ಕ್ಷೇತ್ರದ ಸಿದ್ದೇಶ್ವರ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ ಜರುಗಲಿದೆ. ಗ್ರಾಮಸ್ಥರಿಂದ ದಾಸೋಹ ಮತ್ತು ಪಾನಕ ವ್ಯವಸ್ಥೆ ನಡೆಯಲಿದೆ ಎಂದರು. ಸಿದ್ದೇಶ್ವರ ಸನ್ನಿಧಾನ ಪ್ರತಿ ವರ್ಷ ಶ್ರೀರಾಮನವಮಿ ಹಬ್ಬದ ಬೆಳಗ್ಗೆ ಅಂದರೆ ಚೈತ್ರ ಶುದ್ಧ ದಶಮಿ ತೇರು ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ. ಹಿಂದಿನ ದಿವಸ ಶ್ರೀರಾಮನವಮಿ ಹಬ್ಬದ ದಿವಸ ಶ್ರೀ ಸಿದ್ದೇಶ್ವರ ಉತ್ಸವಮೂರ್ತಿ ಬೆಟ್ಟದ ಮೇಲೆ ಹೋಗಿ ಬೆಟ್ಟದ ಮೇಲೆ ಜಲ್ದಿಯಾಗಿ ರುದ್ರಾಭಿಷೇಕವನ್ನಾಗಿ ಅಲ್ಲಿಂದ ಕೆಳಗಡೆ ಬರುತ್ತೆ ದೇವರು. ಕೆಳಗಡೆ ಬಂದ ನಂತರ ಬೆಟ್ಟ ಗುಡ್ಡದಲ್ಲಿ ಗದಿಯಾಗಿ ಇಲ್ಲಿ ಹೋಮ ಹವನ ಎಲ್ಲ ನಡೆದಾಗಿದ್ದರೆ ಬೆಟ್ಟ ಗುಡ್ಡದಿಂದ ಕಳಸ ಸಮೇತ ಹೋಗಿ ದೇವರನ್ನು ಉತ್ಸವ ಮೂರ್ತಿಗೆ ಕರ್ತಂದು ಅದರ ಮೇಲೆ ಕೂರಿಸಿ ಒಂದು ಉತ್ಸವವನ್ನು ಮಾಡ್ತಕ್ಕಂಥ ಪ್ರತೀತಿ ಇದೀಗ ಬಂದಿದೆ. ಇಲ್ಲಿ ಬ್ರಹ್ಮರಥೋತ್ಸವ ಪ್ರತಿ ಶ್ರೀರಾಮನವಮಿ ಹಬ್ಬದ ಬೆಳಗ್ಗೆ ಇದ್ದೇ ಇರುತ್ತೆ. ವಿಶೇಷವಾಗಿ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಅನ್ನದಾಸೋಹ ಏರ್ಪಡಿಸಿರ್ತಾರೆ ಮತ್ತು ಅಲ್ಲಲ್ಲಿ ಕೊಪ್ಪಳುಗಳು ಹಾಕ್ಕೊಂಡು ಪಾನಕೇಸರಗಳನ್ನು ಹಂಚ್ತಾರೆ. ನೈಟು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಒಂದೊಂದು ಮೂರು ದಿನ ಜಾತ್ರೆ ನಡೆಯುತ್ತೆ. ಒಂದೊಂದು ಪಂಚಾಯಿತಿಯವರು ಒಂದೊಂದು ದಿನ ಜಾತ್ರೆ ನಡೆಸ್ತಾರೆ. ಯಾವ್ಯಾವ ಪಂಚಾಯಿತಿಯವರು? ಫಸ್ಟ್ ಒಂದು ಬುದ್ಗವಿ ಪಂಚಾಯಿತಿ ಇರುತ್ತೆ, ಎರಡನೇ ದಿನ ಕುರಂಪಟ್ಟೆ ಪಂಚಾಯಿತಿ ಇರುತ್ತೆ, ಮೂರನೇ ದಿನ ತೋವಿನಕೆರೆ ಪಂಚಾಯಿತಿ ಇರೋದ್ರಿಂದ ಪ್ರತಿದಿನ ದಾಸೋಹ ಇರುತ್ತೆ ಮತ್ತು ನೈಟ್ ಉತ್ಸವ ಇರುತ್ತೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಟ್ಟಿರ್ತಾರೆ. ನಿಮ್ಮ ಹೆಸರು ಮಹೇಶ್ ಅಂತ ಹೇಳಿ ಇದೇ ಹೆಸರು ಪ್ರಧಾನ. ಕಾರ್ಯಕ್ರಮದಲ್ಲಿ ಸಿದ್ದರಬೆಟ್ಟ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ವಿನೋದ, ಉಪಾಧ್ಯಕ್ಷ ಅಖಂಡರಾಧ್ಯ,
ಪಿಡಿಒ ವಿಜಯಲಕ್ಷ್ಮಿ, ಉಪತಹಶೀಲ್ದಾರ್ ಎಜೆ ರಾಜು, ನರಸಿಂಹಮೂರ್ತಿ, ಅರ್ಚಕ ಲೋಕೇಶ್, ಮುಖಂಡರಾದ ನಾಂಜಾರಾಧ್ಯ, ವಿಜಯಶಂಕರ್, ಶಿವಕುಮಾರ್ ಇತರರು ಇದ್ದರು. ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಗೌರಿಬಿದನೂರು ತಾಲೂಕಿನ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಹಿಂದೆಂದೂ ಕಂಡು ಕೇಳರಿಯದಷ್ಟು ಅದ್ಧೂರಿಯಾಗಿ ಶ್ರೀರಾಮನವಮಿ ಆಚರಿಸಲಾಯಿತು. ಅಲ್ಲದೆ ಶೋಭಾಯಾತ್ರೆ ನಡೆಸಿ ನಗರದಲ್ಲಿ ಕೇಸರಿ ರಂಗು ಮೂಡಿಸಲಾಗಿತ್ತು. ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಹಿಂದೂಪರ ಸಂಘಟನೆಗಳ ಪದಾಧಿಕಾರಿಗಳು ಇದೇ ಮೊದಲ ಬಾರಿಗೆ ಶ್ರೀರಾಮನವಮಿ ರಚಿಸಿಕೊಂಡು ಬೃಹತ್ ಶೋಭಾಯಾತ್ರೆ ನಡೆಸಿದರು. ನಗರದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಿಂದ ಅಲಂಕರಿಸಿದ ಪಲ್ಲಕ್ಕಿಯಲ್ಲಿ ಶ್ರೀರಾಮದೇವರನ್ನ ಶೋಭಾಯಾತ್ರೆಗೆ ವಿವಿಧ ಜನಪದ ಕಲಾತಂಡಗಳು ಮೆರಗು ನೀಡಿದವು. ರಾಮನಾಮ ಜಪದೊಂದಿಗೆ ಸಾವಿರಾರು ರಾಮಭಕ್ತರು ಯಾತ್ರೆಯಲ್ಲಿ ವಿವಿಧ ಕಲಾತಂಡಗಳ ಮೇಳಕ್ಕೆ ಹೆಜ್ಜೆ ಹಾಕುವ ಮೂಲಕ ಸಾವಿರಾರು ಹಿಂದೂ ಕಾರ್ಯಕರ್ತರ ಸಮ್ಮುಖದಲ್ಲಿ ಕೇಸರಿ ಧ್ವಜಗಳನ್ನು ಹಿಡಿದು ಕೇಸರಿ ಶಾಲು ಧರಿಸಿ ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆ ಕೂಗುವ ಮುಖಾಂತರ ಸಿಡಿಮದ್ದುಗಳನ್ನು ಸಿಡಿಸಿದರು. ಕಲಾತಂಡಗಳ ಮೇಳಕ್ಕೆ ಹೆಜ್ಜೆ ಹಾಕುವ ಮುಖಾಂತರ ಹಿಂದೂ ಬಾಂಧವರು ಬೃಹತ್ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ದರು. ನಗರದ ಎಂಜಿ ವೃತ್ತದಲ್ಲಿ ಏರ್ಪಡಿಸಿದ್ದ ಸಭೆಯಲ್ಲಿ ಪ್ರಧಾನ ಭಾಷಣಕಾರರಾಗಿ ಮಾತನಾಡಿದ ರಾಜ್ಯ ವಿಎಚ್ಪಿ ಘಟಕದ ಕಾರ್ಯದರ್ಶಿ ಜಗನ್ನಾಥ್ ಶಾಸ್ತ್ರಿ ಮಾತನಾಡಿ, ಸನಾತನ ಹಿಂದೂ ಧರ್ಮ ಜಗತ್ತಿಗೆ ಮಾರ್ಗದರ್ಶಕವಾಗಿದೆ. ಆದರೆ ಇದನ್ನು ಅರಿಯದ ಕೆಲವರು ನಮ್ಮ ಧರ್ಮಕ್ಕೆ ಅಪಚಾರ ಎಸಗುವ ಕೆಲಸ ಮಾಡುತ್ತಿದ್ದಾರೆ. ಧರ್ಮ ಈ ನೆಲದ ಸಂಸ್ಕೃತಿ. ನಮ್ಮ ಸಂಸ್ಕೃತಿ ನಾಶವಾದರೆ ನಮ್ಮ ಅಸ್ತಿತ್ವವೇ ನಾಶವಾಗುತ್ತದೆ. ಆದ್ದರಿಂದ ನಮ್ಮ ಧರ್ಮದ ಮೇಲೆ ಆಗುವ ದಬ್ಬಾಳಿಕೆಗೆ ಕಡಿವಾಣ ಹಾಕಬೇಕು. ಹಿಂದೂಗಳು ಒಗ್ಗಟ್ಟಾಗಬೇಕು ಎಂದರು. ಭಯ ಆಗ್ತಾ ಇತ್ತು ನಮಗೆ, 371 ಭಯ ಆಗ್ತಾ ಇತ್ತು. 370 ಅಳಿಸೇ ಬಿಟ್ರಲ್ಲ, ಇದು ನಮ್ಮ ಪರಿವರ್ತನೆ ಆಗ್ತಾ ಇರೋದು ಅಂತ. ಅಯೋಧ್ಯೆಗೆ 475 ವರ್ಷಗಳ ಸಂಘರ್ಷಕ್ಕೆ ಅದು ಯಾವ ಸೂತ್ರವನ್ನು ಅಳವಡಿಸಿದ್ರೋ ಗೊತ್ತಿಲ್ಲ, ಅದಕ್ಕೊಂದು ಜಯ ಸಿಕ್ಕಿದೆ. ಇವತ್ತು ಯಾರು ಅದನ್ನು ವಿರೋಧಿಸೋಕ್ಕಾಗೋದಿಲ್ಲ. ಸುಪ್ರೀಂ ಕೋರ್ಟ್ ನಿರ್ಣಯ ಆಗಿದೆ, ದಾಖಲೆ ಆಗಿದೆ, ಇದನ್ನು ಯಾವತ್ತೂ ಯಾರು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಭಾರತದಲ್ಲಿ ಬದಲಾವಣೆ ಬರ್ತಾ ಇಲ್ವಾ? ಖಂಡಿತ ಬರ್ತಾ ಇದೆ. ಆ ದೃಷ್ಟಿಯಿಂದ ರಾಮ ಭರತನಿಗೆ ಹೇಳ್ತಾನೆ, ರಾಜ್ಯವನ್ನು ಹೇಗೆ ಹೇಳಬೇಕು ಅನ್ನೋವಾಗ ಒಬ್ಬ ರಾಜ ಹೇಗಿರಬೇಕು ಅದನ್ನು ಭರತನಿಗೆ ರಾಮ ಹೇಳ್ತಾ ಹೋಗ್ತಾ ಇದ್ದಾನೆ. ಅದೆಲ್ಲವನ್ನು ನಮ್ಮ ಪ್ರಧಾನಮಂತ್ರಿಗಳು ಪಾಲಿಸ್ತಾ ಇದ್ದಾರೆ. ಅದು ಹೇಳೋಕ್ಕೆ ನಮಗೆ ಸಮಯ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ರಾಮರಾಜ್ಯದ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ನಾನು ನಿಮಗೆ ಹೇಳಿದೆ, ನಾನು ಕಲಿಯುಗದಲ್ಲಿ ಹೇಗೆ ಈ 25ನೇ ಭಾಗ ಧರ್ಮದ ಒಂದು ಪಾದವೇ, ಸತ್ಯದ ಒಂದೇ ಒಂದು ಪಾದ ಧರ್ಮ ಆಗಿರುವಾಗ ಹೇಗೆ ಅಂದರೆ, ಖಂಡಿತವಾಗಲೂ ನನ್ನಲ್ಲಿ ಒಂದು ಅದಕ್ಕೊಂದು ಉತ್ತರ ಇದೆ. ಏನಪ್ಪ ಅಂದರೆ, ಇಡೀ ಪ್ರಪಂಚದಲ್ಲಿ ಸುಮಾರು ನನ್ನ ಪ್ರಕಾರ 550 crore ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಎಕ್ಸಾಕ್ಟ್ ಫಿಗರ್ ಅಂತ ಅಂದ್ಕೊಳ್ಳೋದು ಬೇಡ. 550 crore ಹಿಂದೂಗಳು ಎಷ್ಟಿದ್ದಾರೆ? ನಾವೆಲ್ಲ ಇಡೀ ಪ್ರಪಂಚದಲ್ಲಿ ಕೂಡಿದ್ರು ಕೂಡ 100 crore ಅಂತ ಇಟ್ಕೊಳ್ಳೋಣ. ನಾವೆಲ್ಲ ಧರ್ಮದ ಭಾಗದವರು, ಧರ್ಮದಲ್ಲಿ ಹುಟ್ಟಿರುವವರು, ಧರ್ಮದ ನಾಡಿನಲ್ಲಿ ಹುಟ್ಟಿರುವಂಥವ್ರು, ಕರ್ಮಭೂಮಿ ಭಾರತದಲ್ಲಿ ಹುಟ್ಟಿರುವಂಥವ್ರು. ನಮಗೆ ಈ ಭಾರತದಲ್ಲಿ ಜನ್ಮ ಆಗಿದೆಯೇ ಅನ್ನೋಕ್ಕೆ ಸಂತೋಷ ಪಡಬೇಕು. ಯಾಕೆಂದರೆ ನಮ್ಮ ಯೋಗ ಇದೆಯಲ್ಲ, ಈ ಯೋಗವನ್ನು ಕೆಲವೇ ಜನ ಮಾಡ್ತಾ ಇದ್ದಿದ್ದು. ನಮ್ಮ ಪ್ರಧಾನಮಂತ್ರಿಗಳು ವಿದೇಶ ಪ್ರವಾಸಕ್ಕೆ ಹೋದಾಗ ಯಾವುದೋ ಒಂದು ಸಮ್ಮೇಳನದಲ್ಲಿ ಭಾರತದ ಯೋಗದ ಬಗ್ಗೆ ಮಾತಾಡಿದರು. ಆ 145 ದೇಶಗಳು ಕೂಡ ಯೋಗವನ್ನು ಒಪ್ಪಿಕೊಂಡ್ರು, ಅದಕ್ಕೆ ಅಂತಾರಾಷ್ಟ್ರೀಯ ಒಂದು ಯೋಗ ಮಾನ್ಯತೆ ಸಿಕ್ಕಿಬಿಡ್ತು June 21 ಅಲ್ವಾ. ಅಂದರೆ ಯೋಗ ಮೊದಲಿರಲಿಲ್ಲ ಅಂತಲ್ಲ, ಇತ್ತು. ಪ್ರಧಾನಮಂತ್ರಿಗಳು ಅಲ್ಲಾಗಿ ಹೇಳಿದ್ರು, ಇಡೀ ವಿಶ್ವ ಒಪ್ಕೊಳ್ತು. ಯಾರು ಒಪ್ಕೊಳ್ತು? ನಮ್ಮನ್ನು ಇಲ್ಲಿ ಸೈದ್ಧಾಂತಿಕವಾಗಿರೋ ವಿರೋಧ ಮಾಡುವಂತಹ ಯಾವ ಎರಡು ಮತಗಳಿದೆಯೋ ಅದೇ ರಾಷ್ಟ್ರಗಳು ಒಪ್ಪಿಕೊಂಡುವು. ಅವರು ಯೋಗ ಮಾಡಿದ್ರು, ಅವರು ಓಂಕಾರವನ್ನು ಹೇಳಿದ್ರು. ಇದು ಬದಲಾವಣೆ ಅಲ್ವಾ? ಹೀಗೆ ಧರ್ಮದ ಪರವಾಗಿ ನಾವಿದ್ದೀವಿ. ಚೀನಾ ದೇಶದ ಒಬ್ಬ ಅಧ್ಯಕ್ಷರಾಗಿದ್ದಂಥ 150 ವರ್ಷಗಳ ಹಿಂದೆ ಅಧ್ಯಕ್ಷರು ತಮ್ಮ ಒಂದು ಡೈರಿಯಲ್ಲೇ ಒಂದು ವಾಕ್ಯವನ್ನು ಬರ್ಕೊಂಡಿದ್ದಾರಂತೆ. ಇದಕ್ಕೂ ಮೊದಲು ನಗರದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಶೋಭಾಯಾತ್ರೆಗೆ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ರವಿನಾರಾಯಣ ರೆಡ್ಡಿ ಚಾಲನೆ ನೀಡಿದರು. ವಿಶ್ವ ಹಿಂದೂ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಸಾಗನಹಳ್ಳಿ ಶಿವಕುಮಾರ್ ವೇದಿಕೆಯಲ್ಲಿ ಹಾಜರಿದ್ದರು. ಶೋಭಾಯಾತ್ರೆಯಲ್ಲಿ ಮುಖಂಡರಾದ ಎನ್ಎಂ ರವಿನಾರಾಯಣ ರೆಡ್ಡಿ, ಸಿಆರ್ ನರಸಿಂಹಮೂರ್ತಿ, ಎಚ್ವಿ ಶಿವಶಂಕರ್, ಬಿಜಿ ವೇಣುಗೋಪಾಲ್ ರೆಡ್ಡಿ, ರಾಮಭಕ್ತರು ಭಾಗವಹಿಸಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಭಾನುವಾರ ಸರ್ಕಾರ ರಜೆ ಇರುವ ಕಾರಣ ಚಿಕ್ಕಬಳ್ಳಾಪುರ ವಕೀಲ ಭವನದಲ್ಲಿ ಶ್ರದ್ಧಾಭಕ್ತಿಯಿಂದ 100 ವಕೀಲರು ಸೇರಿ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಹಂಚುವ ಮೂಲಕ ಆಚರಣೆ ಮಾಡಿದರು.
ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ನ್ಯಾಯಾಲಯದಲ್ಲಿರುವ ವಕೀಲರ ಭವನದಲ್ಲಿ ನಿನ್ನೆ ಭಾನುವಾರ ರಜಾ ಇರುವ ಕಾರಣ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಇಂದು ನೂರಾರು ವಕೀಲರು ಸೇರಿ ಶ್ರದ್ಧಾಭಕ್ತಿಯಿಂದ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಆಚರಣೆ ಮಾಡಿದರು. ಇದೇ ವೇಳೆ ನೆರೆದಿದ್ದ ನೂರಾರು ವಕೀಲರು ಹಾಗೂ ಸಾರ್ವಜನಿಕರು ಮಜ್ಜಿಗೆ ಪಾನಕ ಹೆಸರು ಬೇಳೆ ಪಡೆಯಲು ಸರದಿ ಸಾಲಿನಲ್ಲಿ ನಿಂತು ಪಡೆದು ಸೇವಿಸಿದರು. ಇದೇ ವೇಳೆ ವಕೀಲರ ಸಂಘದ ಅಧ್ಯಕ್ಷರು ತಮ್ಮೇಗೌಡ, ಪ್ರಧಾನ ಕಾರ್ಯದರ್ಶಿ ವಿನೋದ್ ಕುಮಾರ್, ಹಿರಿಯ ವಕೀಲರು ನಾಗಮೂರ್ತಿ, ಛಾಯಾಕುಮಾರ್, ಮಠಮಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ದೆಹಲಿಯಲ್ಲಿ ಮೂರು ಬಾರಿಗೆ ಪೊರಕೆ ಗುರುತಿನ ಆಮ್ ಆದ್ಮಿ ಪಕ್ಷದ ಚುಕ್ಕಣಿ ಹಿಡಿದು ರೈತರ ಬಡವರ ಪರವಾದ ಸರ್ಕಾರ ನಡೆಸಿ ಜನ ಮೆಚ್ಚುಗೆ ಗಳಿಸಿದ ಕೇಜ್ರಿವಾಲ್ ನಾಯಕತ್ವದ ಆಮ್ ಆದ್ಮಿ ಪಕ್ಷದ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಬಿಕೆ ಶಿವಪ್ಪ ಪತ್ರಿಕಾಗೋಷ್ಠಿ ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಆಮ್ ಆದ್ಮಿ ಪಕ್ಷದ ವತಿಯಿಂದ ಬಿಕೆ ಶಿವಪ್ಪ ಮಾತನಾಡಿ, ಮಧ್ಯಮ ವರ್ಗದ ಜನ, ಸಾಮಾನ್ಯ ವರ್ಗದ ಜನ ಮಾಮೂಲಿನಂತೆ ಜೀವನ ನಡೆಸಲು ಸಾಧ್ಯವಾಗದೆ ಬೆಲೆ ಏರಿಕೆ ಭೂತವನ್ನು ಏರಿದ್ದಾರೆ. ದೇವನಹಳ್ಳಿ ಕ್ಷೇತ್ರದಲ್ಲಿ ಶಾಸಕರು ಬಡವರ ಪರವಾಗಿಲ್ಲದೆ ತಮ್ಮ ವ್ಯಾಪಾರ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಕ್ಷೇತ್ರದ ಜೆಡಿಎಸ್ ಮುಖಂಡರು ಬಳಸಿಕೊಳ್ಳುತ್ತಿದ್ದಾರೆ. ಬಡವರ ಪರವಾಗಿ ಜನಸಾಮಾನ್ಯರ ಪರವಾಗಿ ಕೆಲಸಗಳನ್ನು ಮಾಡುತ್ತಿರುವಂಥ ಅರವಿಂದ್ ಕೇಜ್ರಿವಾಲ್ ಅವರ ನೇತೃತ್ವದ ಆಮ್ ಆದ್ಮಿ ಪಕ್ಷದ ಸರ್ಕಾರ ಈಗಾಗಲೇ ಜನಸಾಮಾನ್ಯರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಅವರು ಸುಗಮವಾದಂಥ ಜೀವನವನ್ನು ನಡೆಸಲಿಕ್ಕೆ, ಸಮಾನತೆಯ ಜೀವನವನ್ನು ನಡೆಸಲಿಕ್ಕೆ, ಎಲ್ಲರೂ ಕೂಡ ಸುಖ ಸಂತೋಷ ನೆಮ್ಮದಿಯಿಂದ ಜೀವನ ನಡೆಸಲಿಕ್ಕೆ ಬೇಕಾಗಿರುವಂಥ ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು, ವಿದ್ಯುತ್ ಸೇರಿದಂತೆ ಬಡವರಿಗೆ ಮೂಲಭೂತಿಸ್ತಾ ಇದೆ. ಇಡೀ ಭಾರತ ದೇಶದ ಜನ ಒಂದು ಬದಲಾವಣೆಯನ್ನು ಕೇಳ್ತಾ ಇದ್ದಾರೆ. ಅದರ ಪೂರ್ವಕವಾಗಿ ಇತ್ತೀಚೆಗೆ ನಡೆದಂಥ ಪಂಜಾಬ್ ರಾಜ್ಯದ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ, ಪಂಚರಾಜ್ಯಗಳ ಚುನಾವಣೆಯಲ್ಲಿ ಪಂಜಾಬ್ ರಾಜ್ಯದ ಕೇಂದ್ರೀಕೃತವಾಗಿ ಅಲ್ಲಿ ಅತಿ ಹೆಚ್ಚು ಅಭ್ಯರ್ಥಿಗಳನ್ನು ಹಾಕುವ ಮೂಲಕ ಆಮ್ ಆದ್ಮಿ ಪಕ್ಷ ಅಲ್ಲಿ ಏನು ಮಾಡಬಹುದು ಅನ್ನೋದನ್ನು ನಾವೆಲ್ಲರೂ ಕೂಡ ಕುತೂಹಲದಿಂದ ನೋಡ್ತಾ ಇದ್ದೀವಿ. ದೆಹಲಿಯಲ್ಲಿ ಸುಮಾರು ವರ್ಷಗಳ ಕಾಲ ರೈತರು ಈಗಿರುವಂತಹ ಕೇಂದ್ರ ಸರ್ಕಾರ ಜಾರಿಗೆ ತಂದಂಥ ಮೂರು ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಅಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದಂಥದ್ದು, ಆ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥ ಎಲ್ಲ ಏನು ತೊಂದರೆಗಳನ್ನು, ಜನರ ಮೇಲೆ ಏರ್ತಾ ಇರುವಂಥ ಬೆಲೆ ಏರಿಕೆ ಸೇರಿದಂತೆ ಎಲ್ಲ ಸಮಸ್ಯೆಗಳ ಬಗ್ಗೆ ಜನ ಅರಿತು ಪಂಜಾಬಲ್ಲಿ ಸಾಮಾನ್ಯ ಜನರ ಆಡಳಿತ ಬೇಕು ಅಂತೇಳಿ ನಾವೆಲ್ಲ ಅಂದ್ಕೊಳ್ತಾ ಇದ್ದೀವಿ. ಒಂದು 50 ಸೀಟ್ ಬರಬಹುದು ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಅಂತ ಅಂದ್ಕೊಂಡು. ಜನಸಾಮಾನ್ಯರು ಪ್ರತಿದಿನ ಬಳಕೆಯ ವಸ್ತುಗಳಾದ ದಿನಸಿ, ಅಡುಗೆ ಎಣ್ಣೆ, ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಬೆಲೆ ದಿನದಿನಕ್ಕೆ ಕೈಗೆಟುಕದಂತೆ ಮಾಡಿದ್ದಾರೆ. ಬೆರಳೆಣಿಕೆಯಷ್ಟು ಮಂದಿಗೆ ಸಹಾಯ ಮಾಡಿ ದೇವಾಲಯಗಳಿಗೆ ಸಹಾಯ ಮಾಡಿದ್ದೇನೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಂಬಿಸುತ್ತಿರುವ ಕ್ಷೇತ್ರದ ಶಾಸಕರು ಅಷ್ಟಕ್ಕೆ ಸೀಮಿತರಾಗಿದ್ದಾರೆ ಎಂದು ಆಮ್ ಆದ್ಮಿ ಪಕ್ಷದ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಬಿಕೆ ಶಿವಪ್ಪ ತಿಳಿಸಿದರು. ₹400 ಗ್ಯಾಸ್ ಬೆಲೆ ₹1,000 ಮುಟ್ಟಿದೆ. ಅದನ್ನ ನೋಡೋಣ ಅನ್ನೋಷ್ಟಕ್ಕೆ ಇತ್ತೀಚೆಗೆ ಕರೆಂಟ್ ಬಿಲ್ ಕೂಡ ನೀವೆಲ್ಲರೂ ಕೂಡ ಯೂನಿಟ್ ಮೇಲೆ 35% ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಈ ರೀತಿ ಸಣ್ಣದಿಂದ ಹಿಡಿದು ಅಗತ್ಯವಾಗಿ ಬೇಕಾಗಿರುವಂಥ ಎಲ್ಲ ವಸ್ತುಗಳ ಬೆಲೆ ದಿನ ಜಾಸ್ತಿ ಆಗ್ತಾ ಇದೆ. ಇವೆಲ್ಲ ನೋಡೋಕ್ಕೋದ್ರೆ ಒಂದು ಕಡೆ ಪೆಟ್ರೋಲ್ ಡೀಸೆಲ್ ರೇಟು ಅದೇನು ಯಾರು ಹೇಳೋಕೆ ಆಗ್ತಾ ಇಲ್ಲ, ನಿಯಂತ್ರಣ ತಪ್ಪಿಸ್ಬಿಟ್ಟವ್ರೆ. ಅದನ್ನ ಇವತ್ತಿದ್ದ ರೇಟ್ ನಾಳೆ ಇರಲ್ಲ, ಪ್ರತಿ ದಿನ ಜಾಸ್ತಿ ಆಗ್ತದೆ ಇದೆ ಹೊರತು ಕಡಿಮೆ ಆಗ್ತಿಲ್ಲ. ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಈ ಪಕ್ಷಗಳು ಆಡಳಿತ ಇರುವಂಥ ಕಡೆ ಒಂದು ಸ್ವಲ್ಪ ದಿನ ಕಡಿಮೆ ಮಾಡ್ತಾರೆ ರೇಟ್ಗಳನ್ನು. ಚುನಾವಣೆ ಮುಗಿದ ತಕ್ಷಣ 20% ಕಡಿಮೆ ಮಾಡಿದ್ರೆ 5,000 ರೂಪಾಯಿ ಜಾಸ್ತಿ ಮಾಡಿಬಿಡ್ತಾರೆ. ದಿನಾಂದಿನ 80% 1 ರೂಪಾಯಿ 1 ರೂಪಾಯಿ ಈ ರೀತಿ ಜಾಸ್ತಿ ಮಾಡ್ಕೊಂಡು ಬಂದು ಇವತ್ತು ಜನರನ್ನ ಶ್ರೀಮಂತರನ್ನ ಮಧ್ಯಮ ವರ್ಗದಾಗ ಮಾಡ್ತಿದ್ದಾರೆ, ಮಧ್ಯಮ ವರ್ಗವನ್ನು ಬಡವರಾಗಿ ಮಾಡ್ತಿದ್ದಾರೆ, ಬಡವರನ್ನ ಭಿಕ್ಷಕರಾಗಿ ಮಾಡ್ತಿದ್ದಾರೆ, ಭಿಕ್ಷಕರು ಸಹಾಯಕರಾಗ್ತಿದ್ದಾರೆ.
ಇವತ್ತು ಇಡೀ ಪ್ರಪಂಚ ಬದುಕಿರುವಂಥದ್ದು ಪ್ರೀತಿ ಶಾಂತಿ ನೆಮ್ಮದಿಗೋಸ್ಕರ. ಆ ಮೂರನ್ನ ಬಿಟ್ಟು ಶೋಷಣೆ ಇಲ್ಲಿ ಗಲಾಟೆ ಮಾಡಿಕೊಂಡು ಜನರನ್ನ ದಂಗೆ ಹೊಡೆಸಿ ನೆಮ್ಮದಿ ಹಾಳ್ಮಾಡಿ ಇವತ್ತು ಜನ ಯಾರು ನೆಮ್ಮದಿ ಕೊಡ್ತಿರಲಿಲ್ಲ ಆ ಥರ ಪರಿಸ್ಥಿತಿಯನ್ನು ಇವತ್ತು ಈ ಇಷ್ಟು ವರ್ಷಗಳು ನಮ್ಮನ್ನು ಆಡಳಿತ ಮಾಡ್ತಾರಂಥ ಸರ್ಕಾರಗಳು ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ನಾವೆಲ್ಲ ಕೂಡ ಒಂದಷ್ಟು ಜನ ತೀರ್ಮಾನ ಮಾಡಿ ಅದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಗಳಾಗಿರುವಂಥ ಜೆ ಡಿ ಎಸ್ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ಕೊಂಡು ನಾನು ಜಾತ್ಯತೀತ ಜನತಾದಳ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಸ್ವಲ್ಪ ದಿನ ಕೆಲಸ ಮಾಡಿದ್ದೇನೆ. ವೇದಿಕೆಯಲ್ಲಿ ಆಮ್ ಆದ್ಮಿ ಪಕ್ಷದ ಮುಖಂಡ ಶ್ರೀನಿವಾಸ್, ಆಮ್ ಆದ್ಮಿ ಪಕ್ಷದ ಜಾಲಿಗೆ ವೆಂಕಟೇಶ್, ಗೋವಿಂದಸ್ವಾಮಿ, ಜಯಕುಮಾರ್, ಅಂಬರೀಶ್ ಮತ್ತಿತರರು ಇದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.